ಇವತ್ತು ಬೇಗನೆ ಹೊಲಕ್ಕೆ ನೋಡಿರಬಾ, ಯಾಕಂದ್ರೆ ಇವತ್ತು ಶಿವಪಾರ್ವತಿ ಜಾತ್ರೆ, ಹೊಲಕ್ಕಾಗಿ ಕೆಲಸ ಕಾಡುಗಳು ಯಾರು ಬರೋಂಗಿಲ್ಲ. ನಾವು ಮನೆಯವ್ರ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಆಯ್ತು ನಡೀರಿ ಭಾವರೆ. ಹಾಂ ಈಗ ನೀನು ತೆಂಗಿನ ಕರ್ಕ ಅವ್ರಿಗೂ ನಾಳೆ ಬಡಿದು ಕಾಮಿನಿ ತಂಗಿ ಕಾಮಿನಿ ಹೊರಗಡೆ ಬಾರಮ್ಮ, ಭಾವನವ್ರ ಜೊತೆಗೆ ತೋಟಕ್ಕೆ ಹೋಗ್ಬರೋಣ. ಏನದು ಕರೆದಿದ್ದು? ನಡಿಯಮ್ಮ, ಭಾವನವ್ರ ಜೊತೆಗೆ ನಾವು ತೋಟಕ್ಕೆ ಹೋಗಿ ಬರೋಣ. ಏನು ನಾನ್ ತೋಟಕ್ಕೆ ಬರ್ಬೇಕ? ಸರಿ ಹೋಯ್ತು. ದಿಸನು ಬಿಸ್ಲಿಕ್ ಕಳ್ಸಿಲ್ಲ ಅಂತದ್ರಲ್ಲಿ ಈ ಗಂಡನ ಮನೆಗೆ ಬಂದು ನಾನು ತೋಟಕ್ಕೆ ಬಂದು ದುಡ್ಕೊಂಡ್ ತಿನ್ನೋದ? ತೋಟಕ್ ಬರೋದೆಲ್ಲ ನನ್ ಕಡೆ ಅಭ್ಯಾಸ ಇಲ್ಲ. ನೋಡಮ್ಮ, ರೈತನ ಮಡದಿಯಾಗಿ ಮನೆಗೆ ಬಂದ್ಮೇಲೆ ಹೊಲಕ್ಕೆ ಹೋಗೋ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳೇಬೇಕು. ಅಯ್ಯಯ್ಯೋ, ನಾನೀ ಮನೆಗೆ ನೌಕರಿ ಇದ್ದ ನಿನ್ನ ಗಂಡನ ನೋಡವ, ಮಾಂಜರ್ ಪಟ್ಟಂಗಿ ಹರಕ ದೋತ್ರ ಮುರುಟಾವಲ್ ತಲೆಗೆ ಸುತ್ತಿಕೊಂಡು ರಾತ್ರಿ ಹೆಗಲೆನ್ನದೆ ಚಳಿ ಬಿಳಿ ಬಿಸಿಲಿಗೆ ಹೆಗಲು ಕೊಟ್ಟು ಕಣ್ಣಲ್ಲಿ ಎಣ್ಣೆ ಹೆಗಿಕೊಂಡು ಕಷ್ಟಪಟ್ಟು ದುಡಿದು ನಿನ್ನ ಗಂಡನನ್ನಾಗಿ ನೌಕರಿಸ್ತ ಮಾಡಿದ್ದು ಇದೇ ಮಾಂಜರ್ ಪಟ್ಟಂಗಿ ಅಂತ ಮಾತ್ರ ಮರಿಬೇಡ. ಏನೋ ನೀವು ಜೋಪಾನ ಮಾಡಿ ಅವನ್ ದೊಡ್ಡವನಾಗಿಸಿ ಅವನಿಗೆ ವಿದ್ಯಾಭಿವೃದ್ಧಿ ಕಲಿಸಿ ನೌಕರಿ ಕೊಡಿಸಿದ್ದಕ್ಕೆ ನಾನೇ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಬೇಕಾ? ನೋಡಿ, ನಾನೇನು ನಿಮ್ ತಮ್ಮನಿಂದ ಬಗಲಾಗ ಸೀರೆ ಇಟ್ಕೊಂಡು ಓಡ್ ಬಂದ್ ನಿಮ್ ಮನೆ ಒಪ್ಕೊಂಡಿಲ್ಲ? ತಾಳಿ ಕಟ್ಟಿಸ್ಕೊಂಡ್ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಹೌದಮ್ಮ ತಂಗಿ, ಈ ಮನೆಗೆ ನೀನು ಸೊಸೆಯಾಗಿ ಬಂದಿದ್ದು ನಿಜ. ಆದ್ರೆ ಕುಳಿತುಕೊಂಡು ಉಂಡರೆ ಕುಡುಗೆ ಹಣ್ಣು ಕೂಡ ಸಾಲದು. ರೈತನ ಮಡದಿಯಾಗಿ ಈ ಮನೆಗೆ ಬಂದ ಮೇಲೆ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಕೈಲಾದಷ್ಟು ಮಟ್ಟಿಗಾದ್ರೂ ಹೊಲದಲ್ಲಿ ದುಡಿಮೆ ಮಾಡ್ಬೇಕಮ್ಮ. ಹೊಲದಲ್ಲಿ ದುಡಿದು ಅನ್ನ ತಿನ್ನೋದಕ್ಕೆ ನನ್ನನ್ನು ಗತಿಗಿಟ್ಟಳು ಅಂತ ಅನ್ಕೊಂಡಿದೀಯ? ನಮ್ಮ ಮನೆಯಲ್ಲಿ ದಿನನಿತ್ಯ ಸಾವಿರಾರು ಮಂದಿಗೆ ಅನ್ನ ಹಾಕುವ ಜಮೀನ್ದಾರ್ ಅಂಶನ. ಹೆಣ್ಣು ತಾಳಿ ಕಟ್ಟಿಸ್ಕೊಂಡು ಗಂಡನ ಮನೆಗೆ ಹೋದ್ಮೇಲ ಗಂಡನ ಮನೆಯವರು ಹೇಳ್ದಂಗೆ ಹೇಳಿ ನಡೆದುಕೊಳ್ಳೋದು ಹೆಣ್ಣಿನ ಧರ್ಮ. ಅದೇ ಭಾರತೀಯ ಹೆಣ್ಣಿನ ಧರ್ಮ. ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವಳು ಅಂತ ನಿಮ್ ಭಾವನೆನು? ಇಲ್ಲಮ್ಮ, ಹಾಗೆಲ್ಲ ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡ. ಯಾಕಂದ್ರೆ ಮದುವೆಯಾಗಿ ಗಂಡನ ಮನೆಗೆ ಬಂದಿರೋ ಪ್ರತಿಯೊಂದು ಹೆಣ್ಣು ಕೂಡ ಗಂಡನ ಮನೆಯವರು ಇಚ್ಛೆಯಂತೆ ನಡೆದುಕೊಂಡ್ರೆ ಈ ಸಮಾಜದಲ್ಲಿ ಆ ಹೆಣ್ಣಿಗೆ ಬೆಲೆ ಸಿಗುತ್ತದೆ. ನೋಡಕ, ಬೆಲೆ ನೆಲೆ ಬಗ್ಗೆ ನಿನ್ನಿಂದ ಕೇಳಿ ತಿಳಿದುಕೊಳ್ಳೋಷ್ಟು ಅವಿವೇಕಿ ಹೆಣ್ಣು ನಾನಲ್ಲ. ಬೆಲೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು, ಆದ್ರೆ ಒಲಿಕ್ ಬರೋ ಅಭ್ಯಾಸ ಮಾತ್ರ ನನಗಿಲ್ಲ. ನನ್ನನ್ನು ಕರಿಬೇಡ್ರಿ, ನಾನು ಬರೋದಿಲ್ಲ. ನೋಡವ, ನಿನ್ನ ಗಂಡ ನೌಕರಿಸ್ತಿರ್ಬೋದು, ಆದ್ರೆ ನಿನಗೆ ಯಾರಿಗೊಂದು ಬಂದಿಲ್ಲ. ಈ ಮನೆಯಲ್ಲಿ ಒಂದೇ ಎಲ್ಲರೂ ಒಂದೇ ಸ್ಥಾನ, ಇದು ರೈತನ ಮನೆ. ನಾವು ಹೇಳಿ ಬಿಡಿ ಭಾವ, ಅವಳು ಇನ್ನು ಚಿಕ್ಕವಳು, ಈ ತಾನೇ ಹೊಸದಾಗಿ ಈ ಮನೆಗೆ ಬಂದಿದ್ದಾಳೆ. ಇವತ್ತಂದ ನಾಳೆ ಆದ್ರೂ ಅವಳೇ ತಾನಾಗಿ ಹೊಂದಿಕೊಂಡು ಹೋಗ್ತಾಳೆ. ಸಸಿ ಇದಾಗ ಬಗ್ಗದ್ದು ಮರವಾಗಿ ಬೆಳೆ ಮೇಲೆ ಬಗ್ಗಕ್ಕೆ ಸಾಧ್ಯನ? ತುಂಬಿದೆ ಹೆಣ್ಣಿನಿಂದ ಈ ಮನೆ ಇನ್ನು ಎಂತ ಗಂಡ ಹತ್ರ ಕದಿಯೋ ಶಿವಪಾರ್ವತಿ ಗೊತ್ತು. ಇದು ಹುಡುಗಾಟವಲ್ಲವಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿರ್ತೇನೆ. ಏನಿನ ಪೊಲೀಸ್ ಬುದ್ಧಿಯನ್ನು ಈ ಮನೆಯಲ್ಲಿ ತೋರಿಸಲು ಬರಬೇಡ ನೀನು. ಅತ್ಯಮ್ಮ, ಪುಟ್ಟು ಅನ್ನ ನೀಡುವ ನ್ಯಾಯ ದೇವತೆ.
ಅರೆಸ್ಟ್ ಮಾಡಲು ಬಂದಿದ್ದೇನೆ ಇದು ಹುಡುಗಾಟವಲ್ಲ ನಮ್ಮ ಮಾತಮ್ಮ ಅರೆಸ್ಟ್ ಮಾಡೋದು ತಪ್ಪು ನಾನೇನಪ್ಪ ಮಾಡಿದ್ದೀನಿ ಶವಾಶ್ ಮಾಡುದನ್ನ ಹಲ್ಕ ಕೆಲಸ ಮಾಡಿ ನಾನೇನ್ ಮಾಡಿದ್ದೀನಿ ಅಂತ ಎಷ್ಟು ಚಂದ ನಾಟಕ ಮಾಡ್ತಾನೆ ನೋಡು ಅಣ್ಣ ಸೀತಾ ಮಾತೆ ಅಂತ ಅತ್ತಿಗೆಯನ್ನು ಕತ್ತರಿಸಿ ಸಾಯಿಸಿದ ಕಾರಣಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲು ಸೀತಾ ಮಾತೆ ಅಂತ ನಾನು ಹೇಳ್ತೀನ ಕತ್ತರಿಸಿ ಸಾಯಿಸೋಷ್ಟು ಕಟುಕನಲ್ಲಪ್ಪ ನಿಮ್ಮ ಅತ್ತಿಗೆವ ನನಗ್ಯಾರು ಹೇಳ್ತಾರ ಕಣ್ಣಾರೆ ಸಾಕ್ಷಾತ್ ನೋಡಿದವರು ನನ್ನ ಪೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ರು ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲು ಬಂದಿರ್ತೇನೆ ತಮ್ಮ ಒಳ ಹುಟ್ಟಿದವ್ರ ಮೇಲೆ ನನಗೆ ಕೇಳಿದ್ರಪ್ಪ ನಿಮಗೆ ಅಣ್ಣ ಹೆತ್ತ ತಾಯಿ ಜೊತೆ ಮಲಗಿ ಮಕ್ಕಳನ್ನು ಹುಟ್ಟಿಸುವ ಎಷ್ಟು ಹಲಸು ಸಮಾಜ ತಾನು ಹಡೆದ ಮಗಳೊಂದಿಗೆ ಸರಸ ಮಾಡಿ ಯಾರ ನಂಬಬೇಕು ಯಾರ ನಂಬಾರ್ದು ನನಗೆ ಚೆನ್ನಾಗಿ ಗೊತ್ತು ನಾನೇ ಕೊಲೆ ಮಾಡಿ ನಿಂತ ಯಾರಪ್ಪ ಕಂಪ್ಲೇಂಟ್ ಕೊಟ್ಟದ್ದು ಮತ್ತಾರ ಕಣ್ಣಾರೆ ನೋಡಿದವರು ಆ ಮಂತ್ರಿ ಪಿ ಎ ಸಂಗಪ್ಪನೆ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗನೇ ಇಲ್ಲ ಬಂದಿದ್ದೇನೆ ಒಳ ಹುಟ್ಟಿದ ಅಣ್ಣನ ಮೇಲೆ ಇರಲ ನಂಬಿಕೆ ಆ ಪಾಟೀಲ್ ಮೇಲೆ ಐತೆ ಅಂದ್ರೆ ಸಂತೋಷಪ್ಪ ಸಂತೋಷ ನನ್ ತಮ್ಮ ಸತ್ಯ ಕಾಪಾಡ್ತಾನೆ ನ್ಯಾಯ ಕಾಪಾಡ್ತಾನೆ ಧರ್ಮ ಕಾಪಾಡ್ತಾನೆ ಅಂತ ಇಡೀ ಊರಿಗೂರಿ ಹೇಳ್ತಿದ್ದೆ ನನ್ ತಮ್ಮ ಹುಟ್ಟಿದ ಕೈಗೊಂಬೆ ಆದ ಭಗವಂತನ ಕೈಯಾಗ ಶಿಪ್ಪು ಸಣ್ಣ ಆದ ಸತ್ಯವಾಗಿಯೂ ನಾನು ನಿಮ್ಮ ಹತ್ತಿರ ಕೊಂದಿಲ್ಲಪ್ಪ ಈ ನಾಟಕ ಇನ್ಸ್ಪೆಕ್ಟರ್ ಸುರೇಂದ್ರ ಮುಂದೆ ನಡೀತಿಲ್ಲ ಮರ್ಯಾದೆಯಿಂದ ಹೇಳ್ತೇನೆ ಈ ನಿನ್ನ ಕೈಗಳನ್ನು ಮುಂದೆ ಚಾಚಿ ಬೇಡಿಗಳನ್ನು ತೊಟ್ಟಿಕೊಂಡು ನಡೆ ತಂದೆ ತಾಯಿ ಸೈ ಮುಂದೆ ನೀನು ಪುಟ್ಟ ಮಗು ಪುರುಷಿ ಹಚ್ಚಿದ್ದೆ ಅಂದ್ರೆ ಇಷ್ಟು ದೊಡ್ಡವಾದ ಮೇಲೆ ಹೊಡಿತಾರ ತಮ್ಮ ನಿನ್ ಕಾಲ್ ಬೀಳ್ತೀನಿ ಬೇಕಾದ್ರೆ ನೀ ಏನಾಗಿ ಕೇಳ್ತೀನಿ ಆದ್ರೆ ಅಂತ ಕೊಂದೇನಂತ ಮಾತ್ರ ಹೇಳ್ಬಿಡಪ್ಪ ಪ್ರತ್ಯಕ್ಷ ಕಂಡು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರ ಯಾವ್ದು ಮಾತು ಕೇಳಿಕೊಟ್ಟು ಹಡಿದ ತಂದೆ ತಪ್ಪ ಮಾಡ್ಬಿಡಪ್ಪ ತಮ್ಮಯ್ಯ ತಪ್ಪು ಮಾಡಿದವನೇ ಅನ್ಯ ಆಗಲಿ ಒಣ ಹುಟ್ಟಿದವನೇ ಆಗಿರಲಿ ಕಾನೂನು ರಕ್ಷಿಸುವುದು ನನ್ನ ಕರ್ತವ್ಯ ಕಾನೂನು ಎಲ್ಲಿದೆ ಕಾನೂನು ಹಣವಂತರ ದಬ್ಬಾಳಿಕೆ ಕಿಸೆಯಲ್ಲಿ ಮಚ್ಚಿ ಹೋಗಿದೆ ಕಾನೂನು ನ್ಯಾಯವಂತ ನಾನಪ್ಪ ನ್ಯಾಯವಂತ ಎಂದು ಅಣ್ಣ ಹಸಿರಂಗ ಹೋರಾಟ ನಿಂತ್ರ ನಾಳೆ ಬಾಯಿ ಎಂದು ಮದ್ದು ಕಲಿಸುತ್ತದೆ ಈ ಸಮಾಜ ನಮಗೆ ನ್ಯಾಯ ಕೊಡಿಸ್ತದಪ್ಪ ನ್ಯಾಯ ಕೊಡೋದಿಲ್ಲ ಆದ್ರೆ ತಮ್ಮ ಹಡದ ತಂದೆ ಅಂತಿರೋ ನನ್ನ ಮೇಲೆ ನಂಬಿಕೆ ಇಲ್ಲವನಪ್ಪ ನನಗೆ ಯಾಕಂದ್ರೆ ನೀನೆಷ್ಟು ತಪ್ಪು ಮಾಡಿದ್ರೆ ನಾ ಕ್ಷಮಿಸ್ತೀನಿ ಕೊಟ್ಟು ಮಾತು ಕೇಳಲು ಬಂದಿಲ್ಲ ಇನ್ಸ್ಪೆಕ್ಟರ್ ಸುರೇಂದ್ರ ಸುಮ್ಮನೆ ಮರುನ ಆತನಾಡದೆ ಮರ್ಯಾದಿಂದ ಈಗಲಾದ ಹೇಳ್ತೇನೆ ನಿನ್ನ ಕೈಯಾರೆ ಬೇಡಿಯನ್ನು ತೊಟ್ಟುಕೊಂಡು ನಡೆ ಇರದಿದ್ರ
ಸುತ್ತು ಮಾಡಿ ಉಳಿಸಿದ ಕೈಗಳಿಗೆ ಕಬ್ಬಿಣದ ಕೋಲ ಕೊಡಿಸಲು ಬಂದಿ ಅಂದಾಗ ಒಳ್ಳೇದು ಮಾಡಲಿ. ಆರೋಗ್ಯ ಹಲ್ಕ ಕೆಲಸ ಮಾಡಿ ಇವನ ಕೈಗಳಿಗೆ ನನ್ನನ್ನ ಬೇಡಿ ತೋರಿಸ್ಬೇಕಾ? ನಿನಗೆ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕು ಅಸಹ್ಯ ಅನ್ಸುತ್ತೆ. ಅಣ್ಣ ಅನ್ಸಕ್ಕ ಅಸಹ್ಯ ಅನ್ಸುತ್ತಲ್ಲ. ಮುಖದ ಮೇಲೆ ಪಟ್ಟಿಯೇ ಕರ್ಕೊಂಡೋಗುತ್ತೆ. ಯಾಕಂದ್ರೆ ಹಾಡಿ ಮುಂದೋಗುವತ್ತಾಗ ನೀವ್ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಅಣ್ಣ ಅದು ಹೇಗಿದ್ದ ಜೋಪಾನ್ ಮಾಡಿ ನೋಡು. ಆ ತಪ್ಪಿಗೆ ನನ್ನ ಶಿಕ್ಷೆ ಕೊಡು ನೋಡಪ್ಪ, ಶಿಕ್ಷೆ ಕೊಡು, ಶಿಕ್ಷೆ ಕೊಡಪ್ಪ. Yeah.
ಬಿಸಿ ಇನ್ನಷ್ಟು ಕಾಲ ಇಲ್ಲೇ ಇದ್ರೆ ಕುಂತರ್ ಸುಧಾರಿಸ್ತಾನ. ಯಾಕಂದ್ ಹೋಗ್ರಿ ಪಟ್ಟಿ ಮಗನ ಮನುಷ್ಯನ ಬಾಳನಿಗೆ ಬರಲಿ ಪಲ್ಲವರ ಸಾಧ್ಯ ಮುಸ್ಯ ಬಲ್ಲವರ